ಇದು ಯಾವ ರೀತಿ ಇದೆ ಇನ್ನು ಬರೀ ಪೇಪರ್ಗಳು ಓಡಾಡ್ತಾವೆ ಇಲ್ಲಿ ಆಯ್ತು ಹೇಳಿದರು ಸಮಸ್ಯೆಯನ್ನು ರೈತರಿಗೆ ಮನವರಿಕೆ ಮಾಡಿ ಮನವರಿಕೆ ಮಾಡೋಕೆ ಹೋಗಿ ಅಂತಾರೆ ಏನು ಮನವರಿಕೆ ಮಾಡ್ತೀರಿ ರೈತನಿಗೆ ಬೆಳೆದರೆ ಬೆಳೆ ನಾಶ ಆಯ್ತದಪ್ಪ ತಲೆ ಕೆಡಿಸ್ಕೋಬೇಡ ಇದಕ್ಕೆಲ್ಲ ಮಾನಸಿಕ ಸಿದ್ಧವಾಗು ಈ ಮನವರಿಕೆ ಮಾಡ್ತೀರಾ ಈ ಸರ್ಕಾರಕ್ಕೆ ನಾನು ಕೇಳ್ತಕ್ಕಂಥದ್ದು ಅನ್ಯ ರಾಜ್ಯಗಳಿಂದ ಖರೀದಿಗೆ ಯತ್ನ ಜಾರ್ಜ್ ಅವರು 1500 ಮೆಗಾವ್ಯಾಟ್ನ ಹಲವಾರು ವಿಷಯಗಳನ್ನು ಸ್ವಲ್ಪ ಹೇಳಿದ್ದಾರೆ ವಿದ್ಯುತ್ ಕೊರತೆ ಇದ್ದರೂ ನಿತ್ಯ 5 ತಾಸು ಪೂರೈಕೆ ರೈತರಿಗೆ 3 ಪಾಳಿ ವಿದ್ಯುತ್ತು ಇದೆಲ್ಲ ಹೇಳ್ಕೊಂಡು ಏನೋ ಮೆಗಾವ್ಯಾಟ್ 4000 ಮೆಗಾವ್ಯಾಟ್ ವಿದ್ಯುತ್ ಅಭಾವ ಅಂತಲೂ ಒಂದು ಕಡೆ ಹೇಳ್ತೀರಿ ಮತ್ತು 1.5 ಸಾವಿರ ಅಂತೀರಿ ನೀವೇ ನಿಖರವಾದ ಮಾಹಿತಿ ಇಲ್ಲ ಇದು ಎಲ್ಲ ನಿಮ್ಮ ಪ್ರಿಲಿಮಿನರಿ ಸಬ್ಮಿಷನ್ ನಿಮ್ಮ ಮುಂದೆ ಇಡ್ತಾ ಇದ್ದೆ ನೀವೆಲ್ಲ ಮೇಲೆ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಳಕ್ಕೆ ಕ್ರಿಯಾ ಯೋಜನೆ ರೂಪಿಸಲಾಗ್ತಿದೆ ನಮ್ಮ ಡೆಪ್ಟಿ ಸಿ ಎಂ ಅವರು ಇಲ್ಲಿ ದಾವಣಗೆರೆಯಲ್ಲಿ ರೈತರು ನೆನ್ನೆ ಏನು ಮಾಡೋದು ಏನು ಹೇಳೋರೆ ವಿದ್ಯುತ್ ಕೊಡದಿದ್ದರೆ 1 ಲಕ್ಷ ಹೆಕ್ಟರ್ ಭತ್ತದ ಬೆಳೆ ನಾಶ ಬೆಸ್ಕಾಂ ಇದ್ರು ರೈತರ ಅಳಲು ಇದಕ್ಕೆ ಹೇಳಿದ್ದು ಭತ್ತ ಇವತ್ತು ಬೆಳೆದಿರೋ ಕ್ರಾಪ್ನ ಉಳಿಸ್ಕೊಳ್ಳದೇ ಇದ್ದರೆ ಜನಕ್ಕೆ ತಿನ್ನಲಿಕ್ಕೆ ಏನು ಮಾಡ್ತೀರಿ ಈ ವರ್ಷ ಇರೋ ಸ್ಟ್ಯಾಂಡಿಂಗ್ ಕ್ರಾಪ್ನ ಇವತ್ತು ಉಳಿಸ್ಕೊಳ್ಳಲಿಕ್ಕೆ ಯಾವ ರೀತಿಯ ರೈತನ ಸರ್ಪ ಅವನ ಅಳಲಿದೆ ಯಾವ ರೀತಿ ಅವನಿಗೆ ಉಳಿಸ್ಕೊತೀರಿ ನೀವು ಇನ್ನೊಂದು ಕಡೆ ನಮ್ಮ ರಾಹುಲ್ ಗಾಂಧಿಯವರು ಪಾಪ ಹೇಳಿದ್ದಾರೆ ವಿದ್ಯುತ್ ದರ ಹೆಚ್ಚಳದ ಮೂಲಕ ಅದಾನಿ ಸಮೂಹದಿಂದ ಜನರಿಗೆ ಹೊರೆ 12,000 ಕೋಟಿ ಸೂಲಿಗೆ ಅಂತಾರೆ ಇಲ್ಲಿ ಅದಾನಿ ಗ್ರೂಪ್ದಲ್ಲೆಲ್ಲೋ ಇದೆಯಲ್ಲ ಉಡುಪಿನಲ್ಲಿ ಯಾರ ತೀರ್ಮಾನದಿಂದ ಇವತ್ತು ಉಪಯೋಗ ಮಾಡಲಿ ಬಿಡಲಿ 1100 ರೂಪಾಯಿ ಕೊಡಬೇಕಲ್ಲ ದುಡ್ಡನ್ನ ರಾಜ್ಯ ಸರ್ಕಾರ ಈಗ ಅವನ ಹತ್ರ ಖರೀದಿ ಮಾಡಬೇಕು ಅಂತ ತೀರ್ಮಾನ ಮಾಡಿದಿರಿ ಮೊನ್ನೆ ಅದಾನಿ ಗ್ರೂಪ್ನಿಂದ 2 ಪಾಳಿನಲ್ಲಿ 600 ಮೆಗಾವ್ಯಾಟು 600 ಮೆಗಾವ್ಯಾಟು 2 ಇದರಲ್ಲಿ ಇವತ್ತು ತಯಾರು ಮಾಡಬೇಕು ಉತ್ಪಾದನೆ ಅಂತ ಹೇಳಿ ಹೇಳಿದ್ದೀರಿ ಎಷ್ಟು ರೂಪಾಯಿ ಕೊಡ್ತೀರಿ ಅವ್ರಿಗೀಗ 20 ರೂಪಾಯಿ ಕೇಳ್ತಾರೋ 22 ರೂಪಾಯಿ ಕೇಳ್ತಾರೋ ಗೊತ್ತಿಲ್ಲ ಖರೀದಿಗೀಗ ನೀವು ಇಲ್ಲಿ ನೋಡಿದ್ರೆ ಅದಾನಿ ಲೂಟಿ ಅಂತ ನಿಮ್ಮ ಲೀಡರ್ ಹೇಳ್ತಾವ್ರಿ ಇಲ್ಲಿ ಇದಕ್ಕೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ನೀವು ಯಾವ ರೀತಿ ತೀರ್ಮಾನ ಮಾಡ್ಕೊಂಡ್ರಿ ಇಂದ ಇದನ್ನೇ 2017 ಅಸೆಂಬ್ಲಿ ಒಳಗೆ ನಾನು ರೈಸ್ ಮಾಡಿದ್ದು ಸದನ ಸಮಿತಿ ರಚನೆ ಮಾಡಿದ್ರಿ ಪಾಪ ಇವರೇ ಅಧ್ಯಕ್ಷರು ಕುರಿ ಕೈಯಾಗಿ ತೋಳ ತಗೊಂಡೋಗಿ ಅಧ್ಯಕ್ಷರು ಮಾಡಿದರು ಏನು ಕೊಟ್ಟರು ಅವ್ರದ್ದೇ ಮುಚ್ಚಾಕೊಂಡ್ರು ವಿದ್ಯುತ್ಗಾಗಿ ವಿದೇಶದಿಂದ ಕಲ್ಲಿದ್ದಲು ಆಮದು ಈಗ ಯೋಚನೆ ಮಾಡ್ತಾರೆ ವಿದೇಶದಿಂದ ಕಲ್ಲಿದ್ದಲು ತರಿಸೋಕ್ಕೆ ಈಗ 5 ತಿಂಗಳಿಂದ ಏನು ಮಾಡ್ತಾ ಇದ್ರಿ ಪ್ರತಿದಿನ ನಿಮ್ಮ ಅಧಿಕಾರಿಗಳೇನು ಹೇಳಿದ್ರು 15 ದಿನಕ್ಕೆ ಸ್ಟಾಕ್ ಇದೆ 20 ದಿನಕ್ಕೆ ಸ್ಟಾಕ್ ಇದೆ ಅಂತಲೇ ಹೇಳ್ಕೊಂಬಂದರು ಎಷ್ಟು ರಾಯಚೂರು ಥರ್ಮಲ್ ಪ್ಲ್ಯಾಂಟಲ್ಲಿ ಎಷ್ಟು ಯೂನಿಟ್ಗಳು ಇವತ್ತು ವರ್ಕ್ ಆಗ್ತಾ ಇದೆ ಕಲ್ಲಿದ್ದು ಸ್ಟಾಕ್ ಎಷ್ಟು ಇಟ್ಕೊಂಡಿದ್ದೀರಿ ಎರಮರಸ್ಕತೆ ಏನಾಗಿದೆ ಕೂಡ್ಲಿಗಿ ಪ್ಲ್ಯಾಂಟಲ್ಲಿ ಈಗ 8 ಯೂನಿಟ್ ಇತ್ತು 6 ಯೂನಿಟ್ ಪ್ರಾರಂಭ ಮಾಡ್ಕೊಂಡವ್ರೆ ಇನ್ನುಳಿದ ಇನ್ನೂ ಪ್ರಾರಂಭನೇ ಮಾಡಲಿಲ್ಲ ನಮಗಲ್ಲಿ ಎಷ್ಟು ಬೇಕಾದ್ರೆ ವಿದ್ಯುತ್ ಶಕ್ತಿ ತಗೋಬೋದಾಗಿತ್ತು ನಮಗೆ ಟಾಪ್ ಪ್ರಿಯಾರಿಟಿ ಇತ್ತು ಇಲ್ಲೇ ಅದರ ಪರಿಸ್ಥಿತಿ ಏನು ಮಾಡ್ಕೊಂಡಿದ್ದೀರಿ ಬರದ ಜೊತೆ ವಿದ್ಯುತ್ ಬರೆ ಕೃಷಿ ಪಂಪ್ ಸೆಟ್ಗಳಿಗೆ 1 ತಾಸು ಕರೆಂಟ್ ಇಲ್ಲ ಇದು ನಾನು ಹೇಳ್ತಿರೋದಿಲ್ಲ ಇದು ನಿಮ್ಮ ವರದಿಗಳು ಮಾಧ್ಯಮದ ಸ್ನೇಹಿತರು ಕೊಟ್ಟಿರ್ತಕ್ಕಂಥ ವರದಿ ಇದು ನನ್ನ ವರದಿ ಅಲ್ಲ ಈ ಸರ್ಕಾರದ ಬಗ್ಗೆ ಅದೇನೋ ಕುಮಾರಸ್ವಾಮಿ ಅಸಹಕತೆಯಿಂದ ಚುನಾವಣೆಯಲ್ಲಿ ಸೋತ್ಬಿಟ್ಟಿದ್ದೀವಿ ಅಂತೇಳಿ ಮುಂದಿನ ದಿನದಲ್ಲಿ ಅದೇನೋ ಬಟ್ಟೆ ಹರ್ಕೊಂಡು ಓಡಾಡ್ತೀನಂತೆ ನಾನು ಹರ್ಕೊಂಡು ಓಡಾಡ್ತಾನೆ ಅವರು ಓಡಾಡ್ತಾರೋ ನೋಡೋಣ ಸ್ವಲ್ಪ ದಿವಸ ಕಳೀಲಿ ಬಟ್ಟೆ ಹರ್ಕೊಂಡು ನೋಡೋಣಂತದ್ನ ಇದನ್ನು ಹೇಳ್ತಾರೆ ಒಂದು ತಾಸು ಕರೆಂಟ್ ಕೊಡ್ತಾ ಇಲ್ಲ ಕೃಷಿ ಪಂಪ್ ಸೆಟ್ಗೆ ಅಂತ ಹೇಳಿ 34 ಲಕ್ಷ ರಾಜ್ಯದಲ್ಲಿರುವ ಕೃಷಿ ಪಂಪ್ ಸೆಟ್ಗಳು ಇದೆಲ್ಲ ಬರ್ಕೊಂಡವರದೆಲ್ಲ ಡೀಟೇಲ್ ಇರಲಿ ಒಂದು ಕಡೆ ನಿಯಮಿತ ಅನಿಯಮಿತ ವಿದ್ಯುತ್ ಪೂರೈಕೆ ಬೆಸ್ಕಾಂಗೆ ಇಡೀ ಶಾಪ ಲೋಡ್ ಶೆಡ್ಡಿಂಗ್ನಿಂದ ವ್ಯಾಪಾರ ವಹಿವಾಟುಗಳು ಸ್ಥಗಿತ ವಿದ್ಯಾರ್ಥಿಗಳು ಕಂಗಾಲು ವಿದ್ಯುತ್ ಕಡಿತದಿಂದ ರೈತರು ವಿದ್ಯಾರ್ಥಿಗಳು ಕಂಗಾಲು ಇದು ಇವರ ಗ್ಯಾರಂಟಿಯ ಕಾರ್ಯಕ್ರಮಗಳಿಂದ ನಾಡಿನ ಜನತೆ ಮಾದರಿಯ ಸರ್ಕಾರ ಏನು ಕೊಡ್ತಾ ಇದ್ದಾರೆ ಗ್ಯಾರಂಟಿ ಹೆಸರಿನಲ್ಲಿ ಇದು ಜನತೆ ಯಾವ ರೀತಿ ಇದ್ದಾರೆ ಅಂತಕ್ಕಂಥದ್ದು ನೀವು ಇವತ್ತು ಮಾಧ್ಯಮದ ಮುಂದೆ ಇಡ್ತಾ ಇದ್ದೀರಿ ನಮ್ಮ ಸ್ನೇಹಿತರುಗಳು
ಬಿಲ್ಲು ಡಬಲ್ ಆಗಿದೆ ಹಾ ಬಿಲ್ಲು ಡಬಲ್ ಬಿಲ್ಲು ಬಿಡೋಣ ಬಿಲ್ ಕತೆ ಅದು ಬೇರೆ ಅದು ಡಬಲ್ ಆಗಿದೆ ಆಮೇಲಿಂದ ಇಲ್ಲೇನೋ ಈಗ ನನ್ನ ಜಾರ್ಜ್ ಅವರು ಬೇರೆ ಅದು ಎತ್ತೋದು ನಿಮ್ಮ ನೆದರ್ಲ್ಯಾಂಡ್ ಸಂಸ್ಥೆಯಿಂದ ಏನೋ ಬ್ಲೂ ಎನರ್ಜಿ ಉತ್ಪಾದನೆ ಮಾಡೋದಕ್ಕೆ ಅದೇನೋ ಕಳಿಸ್ತಾವ್ರೆ ಈಗ ಬ್ಲೂ ಎನರ್ಜಿ ಉತ್ಪಾದನೆ ಮಾಡಲಿಕ್ಕೆ ಕೋಸ್ಟಲ್ ಬೆಟ್ಟಲ್ಲಿ ಸಮುದ್ರದ ಅಲೆಗಳ ಇದರಿಂದ ಉತ್ಪಾದನೆ ಹೇಗೆ ಮಾಡ್ಬೋದು ಅನ್ನೋದನ್ನು ಸ್ಟಡಿ ಮಾಡೋದಕ್ಕೆ ನಿನ್ನೆ ಏನೋ ಒಂದು ಟೀಮ್ ಕರೆಸ್ಕೊಂಡವ್ರಂತೆ ಅದು ನೋಡ್ತಾ ಇದ್ದೆ ಅದು ಪತ್ರಿಕೆಯಲ್ಲಿ ಅದೊಂದು ಭಾಗ ಇಲ್ಲಿ ಬ್ರದರ್ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಳ ಕುರಿತು ವಿಸ್ತೃತ ಯೋಜನೆ ಸೋಲಾರ್ ಪಾರ್ಕ್ ನಿರ್ಮಾಣಕ್ಕೆ ಮತ್ತಿನ್ನೊಂದು ಒಂದು ಚಿಂತನೆ ಆಯ್ತಲ್ವೇ ಪ್ರತಿ ಮನೆಯನ್ನು ಬೆಳಗಿದ ಸರ್ಕಾರ ಅಡ್ವರ್ಟೈಸ್ಮೆಂಟ್ಗಳು ಬೇರೆ ಪಾಪ ಯಾವುದೋ ನಾಲ್ಕು ಜನ ಗಂಡ ಹೆಂಡತಿ ಎರಡು ಮಕ್ಕಳನ್ನ ಕೂರಿಸಿ ರೋಡ್ ತೆಗೆಸಿ ಬಲ್ಬ್ ಇಟ್ಬಿಟ್ಟು ಆ ಬಲ್ಬ್ ತೋರಿಸ್ತಾ ಅವನೇ ಪಾಪ ಅವನು ಇಲ್ಲಿ ಇದನ್ನು ನೋಡೇ ಸಂತೋಷ ಪಡ್ಬೇಕೀಗ ನಮ್ಮ ರೈತರು ಇಲ್ಲಿದೆ ಪಾಪ ಅಡ್ವರ್ಟೈಸ್ಮೆಂಟಲ್ಲಿ ಬಲ್ಬ್ ತೋರಿಸ್ತಾ ಅವನೇ ಪಾಪ ಅವನವ್ರ ಮಕ್ಕಳಿಗೆ